ನಾನು ಮಾಲತಿ ಭಟ್ ಸಫಾಯ ಹೈಸ್ಕೂಲ್ನಲ್ಲಿ ಕನ್ನಡ ಶಿಕ್ಷಕಿಯಾಗಿರುತ್ತೇನೆ ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ಶುಭ ದಿನದಂದು ನಾನು ನಿಮಗೆಲ್ಲ ಕನ್ನಡ ಅಕ್ಷರಗಳ ಪರಿಚಯವನ್ನು ಮಾಡಿಸುವ ಪ್ರಯತ್ನವನ್ನು ಮಾಡುತ್ತೇನೆ ಬನ್ನಿ ಕನ್ನಡ ಅಕ್ಷರಗಳನ್ನು ಕಲಿಯೋಣ ಕನ್ನಡ ಅಕ್ಷರಗಳ ಗುಂಪನ್ನು ವರ್ಣಮಾಲೆ ಎಂದು ಕರೆಯುತ್ತೇವೆ ಕನ್ನಡ ಅಕ್ಷರಗಳ ಗುಂಪನ್ನು ವರ್ಣಮಾಲೆ ಎಂದು ಕರೆಯುತ್ತೇವೆ ವರ್ಣಮಾಲೆಯನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದಾಗಿ ಸ್ವರಗಳು ಎರಡನೆಯದಾಗಿ ವ್ಯಂಜನಗಳು ಇಂದು ನಾವು ಸ್ವರಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಇಂದು ನಾವು ಸ್ವರಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಅ Small A makes A. Small A. A. E. Small I makes E. E. Capital I makes E. U. Small U makes U. U. Capital U makes U. Pru. Capital R U makes ru. A. Small E makes A. A. Capital E makes A. I. Small a, small I makes I. O. Small o makes O. O. Capital O makes O. O. Small a, small u makes ow. Small a, capital M makes um. Aha. Small a, capital H makes aha. ಅಕ್ಷರಮಾಲೆಯನ್ನು ಸರಳವಾಗಿ ಸುಲಭವಾಗಿ ಕಲಿಯಲು ಒಂದು ಸುಂದರ ಹಾಡನ್ನ ಕಲಿಯೋಣ ಅಪ್ಪನು ಕೊಡಿಸಿದ ಸುಂದರ ಪ್ರತಿಮೆಗೆ ಆನೆಯ ಸೊಂಡಿಲ ಮೊಗವಿತ್ತು ಅಪ್ಪನು ಕೊಡಿಸಿದ ಸುಂದರ ಪ್ರತಿಮೆಗೆ ಆನೆಯ ಸೊಂಡಿಲ ಮೊಗವಿತ್ತು ಇಲಿಯನ್ನು ಏರಿದ ಯಾರೆವ ಇಲಿಯನ್ನು ಏರಿದ ಯಾರೆವ ಎಂದನು ಈಶ್ವರ ಸುತನೆಂದನು ಅಪ್ಪ ಇಲಿಯನ್ನು ಏರಿದ ಯಾರಿವ ಎಂದೆನು ಈಶ್ವರ ಸುತನೆಂದನು ಅಪ್ಪ ನನ್ನಪ್ಪನು ಕೊಡಿಸಿದ ಸುಂದರ ಪ್ರತಿಮೆಗೆ ಆನೆಯ ಸೊಂಡಿಲ ಮೊಗವಿತ್ತು ಉಮಾಕುಮಾರನ ಚಲು ಹಬ್ಬದ ದಿನ ಊಟಕ್ಕೆ ಬಂದರು ಅತಿಥಿಗಳು ಉಮಾಕುಮಾರನ ಚಲು ಹಬ್ಬದ ದಿನ ಊಟಕ್ಕೆ ಬಂದರು ಅತಿಥಿಗಳು ಎಲೆಯನ್ನಿರಿಸಿ ಅನ್ನವ ಬಡಿಸಲು ಎಲೆಯನ್ನಿರಿಸಿ ಅನ್ನವ ಬಡಿಸಲು ಏಕಾಗ್ರತೆಯಲ್ಲಿ ಜನರುಣಲು ಏಕಾಗ್ರತೆಯಲ್ಲಿ ಜನರುಣಲು
ಐದು ಬಗೆಯ ಸಿಹಿ ಭಕ್ಷ್ಯಗಳಿದ್ದವು, ಒಕ್ಕರಣೆಯ ಹುಳಿ ಮೊಸರಿತ್ತು. ಐದು ಬಗೆಯ ಸಿಹಿ ಭಕ್ಷ್ಯಗಳಿದ್ದವು, ಒಕ್ಕರಣೆಯ ಹುಳಿ ಮೊಸರಿತ್ತು. ಓಡುವ ಸಿಹಿ ಪಾಯಸವನ್ನು ಮೆಲ್ಲುತ್ತ, ಓಡುವ ಸಿಹಿ ಪಾಯಸವನ್ನು ಮೆಲ್ಲುತ್ತ ಔತಣ ಕೂಟವ ಹೊಗಳಿದರು, ಔತಣ ಕೂಟವ ಹೊಗಳಿದರು. ಅಂದದ ಬಲು ಅಂದದ ಊಟದ ನಂತರ ಅಡಿಕೆಯ ಅಹ ಎಂದರು ಜನ ಸವಿಯುತ್ತಲೀ. ಅಂದದ ಊಟದ ನಂತರ ಅಡಿಕೆಯ ಅಹ ಎಂದರು ಜನ ಸವಿಯುತ್ತಲೀ. ಅ ಆ ಇ ಈ ಉ ಊ ಎ ಎ ಐ ಓ ಓ ಔ ಅಂ ಅಹ. ಅ ಆ ಇ ಈ ಉ ಊ ಎ ಎ ಐ ಓ ಓ ಔ ಅಂ ಅಹ. ಕನ್ನಡ ಮಾತೆಗೆ ನಮಃ, ಕನ್ನಡ ಮಾತೆಗೆ ನಮಃ. Thank you.